ಇಂಟೆಕ್ ಯುವ ಘಟಕದ ಯುವ ಪದಾಧಿಕಾರಿಗಳ ಘೋಷಣೆ ಮತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡುವ ಸಲುವಾಗಿ ಮಂಗಳೂರಿನಲ್ಲಿರುವ ಇಂಟೆಕ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಇಂಟೆಕ್ ಯುವ ಘಟಕದ ನೂತನ ಪದಾಧಿಕಾರಿಗಳ ಘೋಷಣೆ ಮತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು. ಅನೇಕ ಹೋರಾಟಗಳಿರ್ಬೋದು, ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡು ತಾನು ಇವತ್ತು ರಾಜಕೀಯವಾಗಿ ಒಂದು ಕಾರ್ಮಿಕ ಸಂಘವನ್ನು ಇಡೀ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಪ್ರಶಂಸೆಗೆ ಒಳಪಟ್ಟು ಕರ್ನಾಟಕ ರಾಜ್ಯಾದ್ಯಂತ ಇಂಟಕನ್ನು ಬೆಳೆಸಿ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಇಡೀ ಯುವಕರಿಗೆ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಬಲವನ್ನು ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯವರು. ಈ ದೃಷ್ಟಿಯಲ್ಲಿ ಯುವ ಇಂಟೆಕ್ ಅನ್ನ ಯಾಕೆ ಮಾಡಬೇಕನ್ನುವಂಥದ್ದು. ಮಂಗಳೂರಿನಲ್ಲಿರುವ ಇಂಟೆಕ್ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಲುಕ್ಮಾನ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಆದ್ರಿಂದ ಸಂಘಟನೆಗಳು ಬೆಳೀತದೆ, ಆದ್ರಿಂದ ಹೊಸ ಹೊಸ ಚೈತನ್ಯ, ಹೊಸ ಹೊಸ ಯುವಕರು ರಾಜಕೀಯದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಗ್ತದೆ. ನಾನು ಕೆಲವೊಂದು ಎಕ್ಸಾಂಪಲ್ ನಿಮ್ಮ ಮುಂದೆ ಇಡಬೇಕಂತ ಇದ್ದೇನೆ. ನೋಡಿ, ಯುವಕರಿಗೆ ಇವತ್ತಿನ ದಿವಸದಲ್ಲಿ ಬಹಳಷ್ಟು ಅವಕಾಶಗಳಿವೆ. ಇವತ್ತು ನಾಯಕರಾಗಬೇಕಂದ್ರೆ ಮುಂಚಿನ ಥರ 10, 15, 20 ವರ್ಷ ಹೋರಾಟ ನಡೆಸಿ ನಾಯಕರಾಗಬೇಕಂತ ಇಲ್ಲ. ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ. ಮುಂಚೆ ಪ್ರಿಂಟ್ ಮೀಡಿಯಾ ಮಾತ್ರ ಇದ್ದದ್ದು, ಸೋಷಿಯಲ್ ಮೀಡಿಯಾ ನಮ್ಮ ಯುವಕರ ಕೈಯಲ್ಲೇ ಇದೆ. ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸಿ ನಮಗೆ ಆದಷ್ಟು ಬೇಗ ಒಂದು ಇಶ್ಯೂವನ್ನು ಕೈಗೆತ್ತಿಕೊಂಡು ಅದರಲ್ಲಿ ಬೆಳವಣಿಗೆಯನ್ನು ಕಾಣ್ಬೋದು. ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡ್ಬೋದು, ಗುಜರಾತಲ್ಲಿ 3 ಯುವಕರು ನಮಗೆ ಮೀಡಿಯಾದಲ್ಲಿ ಬಹಳಷ್ಟು ಕಾಣಸಿಗುತ್ತಾರೆ. ಒಂದು ಅಲ್ಪೇಶ್ ಠಾಕೂರ್, ಠಾಕೂರ್ ಸಮುದಾಯದವರು, ಹಿಂದುಳಿದ ವರ್ಗದ ನಾಯಕರು, ಅವರು ಹೋರಾಟ ನಡೆಸ್ತಾ ಇದ್ದಾರೆ. ಏನು ಆಲ್ಕೋಹಾಲ್ ಅಥವಾ ಮದ್ಯವನ್ನು ನಿಲ್ಲಿಸಬೇಕಂತ ಹೋರಾಟ ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನ ಬೆಂಬಲ ಅವರಿಗೆ ಸಿಕ್ಕಿದೆ. ಹಾರ್ದಿಕ್ ಪಟೇಲ್ರವರು 22 ವರ್ಷದಲ್ಲಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಅವರಿಗೆ ವಯಸ್ಸು ಬಂದುಬಿಟ್ಟು 24 ಇಯರ್ಸ್. ಇಲೆಕ್ಷನ್ಗೆ ನಿಲ್ಲಕ್ಕೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ, ವಯಸ್ಸು ಆಗಲಿಲ್ಲ. ಆದರೂ ಅವರಿಗೆ ಲ್ಯಾಕ್ಸ್ ಆಫ್ ಒಂದು ಒಳ್ಳೆಯ ನಾಯಕರಾಗಿ ಅಂತ ತಮ್ಮಲ್ಲಿ ನಾನು ಮೊದಲನೇದಾಗಿ ತಿಳಿಸ್ತಾ ಇದ್ದೇನೆ. ನಮ್ಮ ಇಂಟಕಲ್ಲಿ ಯಾವತ್ತಾದರೂ ಕೂಡ ಸರ್ವಾಧಿಕಾರದ ಧೋರಣೆ ಇಲ್ಲ, ಎಲ್ಲರೂ ಕೂಡ ನಾಯಕರೇ. ನಾವು ಖಾಲಿ ಈ ವೇದಿಕೆಯಲ್ಲಿ ಕೂತು ಮಾತಾಡಲಿಕ್ಕೆ ಅಥವಾ ಯಾವುದಾದ್ರೂ ತೊಂದರೆ ಬಂದಾಗ ನಾವು ಲೀಡರ್ಶಿಪ್ ತಗೊಳ್ಳಿಕ್ಕೆ ಮಾತ್ರ ನಾವು ಲೀಡರ್ ಆಗಿರ್ತೇವೆ. ನಮ್ಮ ಇಂಟೆಕ್ನಲ್ಲಿ ಎಲ್ಲರೂ ಕೂಡ ಯಾವುದೇ ಸಮಸ್ಯೆ ಇದ್ದರೂ ಕೂಡ. ಕಾರ್ಯಕ್ರಮದಲ್ಲಿ ಇಂಟೆಕ್ ರಾಜ್ಯಾಧ್ಯಕ್ಷರಾದ ರಾಕೇಶ್ ಮಲ್ಲಿ, ಜಿಲ್ಲಾಧ್ಯಕ್ಷರಾದ ಮನೋಹರ್ ಶೆಟ್ಟಿ, ಜಿಲ್ಲಾ ಇಂಟೆಕ್ ಕಾನೂನು ಸಲಹೆಗಾರರಾಗಿರುವ ದಿನಕರ್ ಶೆಟ್ಟಿ ಮತ್ತು ದಕ್ಷಿಣ ಕನ್ನಡ ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾದ ಪವನ್ ಎಸ್ಕೆ, ಯುವ ಇಂಟೆಕ್ ನೂತನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.